ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವತ ಪಾಠದ ಹೆಸರು ನನಗೆ ಕುಡಿಯುವುದಕ್ಕೆ ಕೊಡು ರೀಪ್ರಿಂಟ್ ಪುಟ ನಾಲ್ಕು ಸಾವಿರದ ನೂರ ಮೂವತ್ತು ಪುಟದ ಸಂಖ್ಯೆ ನೂರ ಹದಿನೈದು ಸ್ನಾನಿಕನಾದ ಯೋಹಾನನು ಏಸುವಿನ ವಿಷಯವಾಗಿ ಸಾಕ್ಷಿ ನುಡಿದು ಹೇಳಿದ್ದು ನನಗೆ ಆತನು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಇದರ ಅನುಸಾರವೇ ನಾವು ಓದುವುದು ಯೇಸುವು ತನ್ನ ಶಿಷ್ಯರ ಮೂಲಕವಾಗಿ ಯೋಹಾನನು ಮತ್ತು ಆತನ ಜೊತೆಗಾರರಿಗಿಂತಲೂ ಹೆಚ್ಚು ಜನರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದುದು ಬೆಳೆಯುತ್ತಿದ್ದ ಏಸುವಿನ ಜನಪ್ರಿಯತೆಯು ಶಾಸ್ತ್ರಿಗಳ ಮತ್ತು ಪರಿಸಾಯರಲ್ಲಿ ತೀವ್ರ ವಿರೋಧವನ್ನೆಬ್ಬಿಸಿತು ಮತ್ತು ಅವರು ಆತನನ್ನು ಕೊಲ್ಲಲು ನೋಡುತ್ತಿದ್ದರು ಅವರು ಯೋಹಾನನಿಗಿಂತಲೂ ಏಸುವಿನ ಮೇಲೆ ಅಧಿಕ ದ್ವೇಷವುಳ್ಳವರಾದರು ಏಕೆಂದರೆ ಅವನು ತಮಗಿಂತಲೂ ಉತ್ಕೃಷ್ಟನಾಗಿರುವುದನ್ನು ಅವರು ತಿಳಿದಿದ್ದರು ಕಾರಣ ತಿಳುವಳಿಕೆ ಇಲ್ಲದ ಸಾಮಾನ್ಯ ಜನರು ಸಂತೋಷದಿಂದ ಆತನ ಮಾತನ್ನು ಕೇಳುತ್ತಿದ್ದರು ಅವರು ಹೇಳುತ್ತಿದ್ದುದು ಈ ಮನುಷ್ಯನು ಮಾತಾಡುವಂತೆ ಬೇರೆ ಯಾರೂ ಮಾತಾಡಿದ್ದಿಲ್ಲ ಇದಾದ ನಂತರ ಧರ್ಮನಿಯದ ಪ್ರ ಧರ್ಮ ನಿಯಮದ ಪ್ರಕಾರ ದೊಡ್ಡ ಜನಸಂದಣಿ ಕೊಡುತ್ತಿದ್ದ ಹಬ್ಬದ ಸಂದರ್ಭಗಳ ಹೊರತಾಗಿ ಏಸುವು ಎರಸ್ಲೇಮಿನಲ್ಲಿ ಇರುತ್ತಿದ್ದುದನ್ನು ನಾವು ಕೇಳುವುದಿಲ್ಲ ತನ್ನ ಅಪೋಸ್ತರರಲ್ಲಿ ಬಹುಪಾಲಿನವರ ವಾಸದ ನಾಡಾದ ಗಲೀಲಾಯಕ್ಕೆ ಹೋಗುವ ಪ್ರಯಾಣವು ಅವರನ್ನು ಸಮಾರ್ಯದವರ ನಾಡಿನ ಮೂಲಕವಾಗಿ ಹೋಗುವಂತೆ ಮಾಡಿತು ಆ ಸಮಾರ್ಯದವರ ವಿಷಯವಾಗಿ ನಮ್ಮ ಕರ್ತನು ಶಿಷ್ಯರಿಗೆ ಆಜ್ಞಾಪಿಸಿ ಹೇಳಿದ್ದು ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ ಸಮಾರ್ಯದ ಊರೊಳಗೆ ಕಾಲಿಡಬೇಡಿರಿ ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ ಹೀಗೆ ಸಮಾರ್ಯದವರನ್ನು ಅನ್ಯ ಜನರ ವರ್ಗಕ್ಕೆ ಸೇರಿಸಲಾಗಿದ್ದು ಅವರು ಅನ್ಯರು ಪರದೇಶಿಗಳು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರೂ ಆಗಿದ್ದರು ಅವರ ಚರಿತ್ರೆಯನ್ನು ನೆನಪಿಗೆ ತಂದುಕೊಂಡು ನಾವು ಹೇಳುವುದೆಂದರೆ ಬಾಬೇಲಿನ ಅರಸನಾದ ನೆಬುಕದ್ನೇಚರನು ಇಸ್ರಾಯೇಲರನ್ನು ಸೆರೆಗೆ ಹೊಯ್ಯುವಾಗ ಕೆಲವು ಅನ್ಯ ಜನರನ್ನು ಆತನು ಇಸ್ರಾಯೇಲಿನಲ್ಲಿ ವಲಸೆಗಾರರನ್ನಾಗಿ ತಂದಿರಿಸಿದನು ತಮ್ಮ ಹಿಂದಿನ ವಿಗ್ರಹ ಆರಾಧನೆಗಳಿಂದ ಬೇರ್ಪಟ್ಟ ಈ ಜನರು ತಮ್ಮ ಹೊಸ ನಿವಾಸದ ದೇಶದ ಅದರ ಧರ್ಮಶಾಸ್ತ್ರ ಸಂಪ್ರದಾಯ ಧಾರ್ಮಿಕ ಮನೋಭಾವ ಮುಂತಾದ ವಿಷಯಗಳಲ್ಲಿ ಆಸಕ್ತಿಯುಳ್ಳವರಾದರು ಇಷ್ಟೇ ಅಲ್ಲದೆ ಯಹೂದ್ಯರಲ್ಲಿ ಶ್ರದ್ಧೆ ಇಲ್ಲದವರು ಅಜ್ಞಾನಿಗಳು ದುಷ್ಟರಾದವರಲ್ಲಿ ಕೆಲವರು ತಮ್ಮ ದೈವ ನಿಯಮವನ್ನು ಅಲಕ್ಷ್ಯ ಮಾಡಿ ಸಮಾರ್ಯದವರೊಡನೆ ಪರಸ್ಪರ ವಿವಾಹವಾದರು ಹೀಗೆ ಯಹೂದ್ಯರ ರಕ್ತದ ಅಂಶವು ಅವರಲ್ಲಿ ಪರಸ್ಪರ ಬೆರೆತುಕೊಂಡಿತು ಅವರು ತಮ್ಮನ್ನು ಯಾಕೋಬನ ಮಕ್ಕಳೆಂದು ಕರೆದುಕೊಂಡು ಇದು ತಮಗೆ ಕೆಲವು ವಿಶೇಷವಾದ ಆಶೀರ್ವಾದದ ಆಶೀರ್ವಾದ ತರುವುದೆಂಬುವುದರಲ್ಲಿ ಭರವಸೆಯನ್ನು ಹೊಂದಿದ್ದರು ಹೀಗೆ ಅವರು ಮತ್ತು ಯಾಕೋಬನ ಸಹಜ ಸಂತತಿಯಾದ ಯಹುದ್ಯನ ನಡುವೆ ಒಂದು ತೀವ್ರವಾದ ಭಿನ್ನ ಅಭಿಪ್ರಾಯಗಳು ಏರ್ಪಟ್ಟವು ಯಹೂದ್ಯರು ಮೋಶಿಯ ಕೊಟ್ಟ ನಿಯಮವನ್ನು ಅನುಸರಿಸುವವರಾಗಿ ಎರಸಲೇಮು ಮತ್ತು ಅದರ ಆಲಯವು ದೇವರಿಗೆ ಅಂಗೀಕೃತವಾದ ಆರಾಧನೆಗಳೆಲ್ಲವುಗಳಿಗೆ ಕೇಂದ್ರವೆಂದು ಎಂಬುದನ್ನು ಅಂಗೀಕರಿಸಿಕೊಂಡಿದ್ದರು ಹೀಗಿರುವಲ್ಲಿ ಬೇರ್ಪಟ್ಟವರಾದ ಸಮಾಧ್ಯರು ತಮ್ಮ ಸ್ವದೇಶಕ್ಕಿಂತಲೂ ಕೆಲವು ಉತ್ತಮವಾದವುಗಳನ್ನು ಹೊಂದಿರುವುದಾಗಿ ಹೇಳಿಕೊಂಡರು ಅದೇನೆಂದರೆ ತಮ್ಮ ದೇಶದಲ್ಲೇ ಯಾಕೋಬನು ದೇವರಿಗೆ ಆರಾಧನೆ ಮಾಡುತ್ತಿದ್ದ ಬೆಟ್ಟವಿತ್ತು ಮತ್ತು ದೇವರಿಗೆ ಆರಾಧಿಸುವುದಕ್ಕಾಗಿ ಅವರು ಆ ಬೆಟ್ಟದ ಕಡೆಗೆ ಹೋಗುವವರಾದರು ಅಥವಾ ಅದನ್ನು ನೋಡುವವರಾದರು ಅದು ಒಂದು ಸಹಜವಾದ ಮಹಾದೇವಾಲಯವಾಗಿ ಭೂಮಿಯಲ್ಲಿರುವುಗಳಲ್ಲವುದಕ್ಕಿಂತಲೂ ಉತ್ಕೃಷ್ಟವಾಗಿರುವುದೆಂದು ಅವರು ಅದಕ್ಕೆ ಮಾನ್ಯತೆ ನೀಡಿದರು ಈ ಅಂಶಗಳು ಕರ್ತನು ಈ ಪಾಠಕ್ಕೆ ಸಂಬಂಧಿಸಿದಂತೆ ವ್ಯಕ್ತಪಡಿಸಿರುವ ವಿಷಯಗಳಿಗೆ ವಿವರಣೆ ನೀಡುತ್ತದೆ ಮತ್ತು ದೇವರ ರಾಜ್ಯಕ್ಕೆ ಸೇರಲು ಮಾಡಿದ ಆಹ್ವಾನವು ಮತ್ತು ಅದಕ್ಕಾಗಿ ನೀಡುತ್ತಿದ್ದ ಕರೆಯುವಿಕೆಯು ವಿಷಯವಾದ ಆತನ ಸಂದೇಶವು ಯಹೂದ್ಯರಿಗೆ ಮಾತ್ರ ಸೀಮಿತವಾಗಿದ್ದು ಇದರಿಂದ ಸಮಾಜದವರು ಸಹಿತವಾಗಿ ಅನ್ಯ ಜನರು ಹೊರತಾಗಿದ್ದುದರ ಕಾರಣವನ್ನು ತೋರಿಸುತ್ತದೆ ಒಂದು ಜನಾಂಗವಾಗಿ ಯಹೂದ್ಯರು ತಮಗೆ ದೊರೆತ ಈ ಸದಾವಕಾಶವನ್ನು ಅಲಕ್ಷ್ಯ ಮಾಡಿದವರಾಗಿ ದೇವರ ರಾಜ್ಯಕ್ಕೆ ಸಂಬಂಧಿಸಿದ ವಿಶೇಷ ಸೌಲಭ್ಯ ಸವಲತ್ತುಗಳನ್ನು ಅವರಿಂದ ತೆಗೆಯಲ್ಪಟ್ಟು ಅವುಗಳನ್ನು ಭೂಲೋಕದ ಸಕಲ ಜನಾಂಗ ಪ್ರಜೆ ಕುಲ ಭಾಷೆಯವರಲ್ಲಿ ಸಮಾರ್ಯದವರನ್ನು ಒಳಗೊಂಡು ಕೇಳುವ ಕಿವಿಯುಳ್ಳಂಥವರಿಗೆ ನೀಡುವವರೆಗೂ ಇದು ಹೀಗೆಯೇ ಇರುವುದು ನನಗೆ ಕುಡಿಯುವುದಕ್ಕೆ ಕೊಡು ಗಲಿಲಾಯಕ್ಕೆ ಹೋಗುವ ಮಾರ್ಗವು ಯಾಕೋಬನು ತೆಗೆಸಿದ ಬಾವಿಯ ಬಳಿಯಲ್ಲಿ ಕವಲೊಡೆಯುವುದು ಶಿಷ್ಯರು ಆಹಾರವನ್ನು ಕೊಳ್ಳುವುದಕ್ಕಾಗಿ ಸುಖರೆಂಬ ಹತ್ತಿರದಲ್ಲಿದ್ದ ಸಮಾರ್ಯದ ಒಂದು ಹಳ್ಳಿಗೆ ಓದರು ಆ ಬಾವಿಯು ಎಪ್ಪತ್ತೈದು ಅಡಿ ಆಳವಾಗಿದ್ದು ಮೇಲೆ ಅದರ ಬಾಯಿಗೆ ಕುಳಿತುಕೊಳ್ಳುವಷ್ಟು ಅಗಲವಿರುವ ವೃತ್ತಾಕಾರದ ಗೋಡೆಯನ್ನು ಹಾಕಲಾಗಿತ್ತು ಆಗ ಏಸುವು ಬಾವಿಯ ಬಳಿಯಲ್ಲಿ ವಿಶ್ರಮಿಸಿದ್ದನು ಹತ್ತಿರವಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಸಮಾರದ ಹೆಂಗಸು ನೀರು ಸೇದಲು ಬರಲಾಗಿ ಏಸು ಹಾಕಿಯನ್ನು ನೀರು ಕುಡಿಯಲು ಅನುಗ್ರಹ ಮಾಡುವಂತೆ ಕೇಳಿಕೊಂಡಾಗ ಆಕೆಯು ತೀವ್ರವಾಗಿ ಆಶ್ಚರ್ಯಪಟ್ಟಳು ಅಂದಿನ ಸಾಮಾಜಿಕ ಶಿಷ್ಟಾಚಾರವು ಎಷ್ಟು ಕಟ್ಟ ಕಟ್ಟುನಿಟ್ಟಾಗಿತ್ತೆಂದರೆ ಸಾಧಾರಣವಾಗಿ ಸನ್ನಿವೇಶಗಳಲ್ಲಿ ಸ್ವಾಭಿಮಾನಿಯಾದ ಯಾವ ಯಹುದ್ಯನು ಒಬ್ಬ ಸಮಾರ್ಯನಿಗೆ ಸಹಾಯವನ್ನು ವಿಶೇಷವಾಗಿ ಕುಡಿಯಲು ನೀರನ್ನು ಕೇಳಲಾರನು ಆ ಕಾಲದಲ್ಲಿ ನೀರನ್ನಾಗಲಿ ಅಥವಾ ಆಹಾರವನ್ನಾಗಲಿ ಉಡುಗೊರೆಯಾಗಿ ನೀಡುವುದಾಗಲಿ ಅಥವಾ ತೆಗೆದುಕೊಳ್ಳುವುದಾಗಲಿ ಮಾಡಿದ್ದಲ್ಲಿ ಅದು ಒಂದು ಸದ್ಭಾವನೆಯ ಒಡಂಬಡಿಕೆಯಾಗಿ ಅನ್ಯೂನ್ಯತೆಗೆ ಸೂಚನೆಯಾಗಿತ್ತು ಆ ಹೆಂಗಸು ಕರ್ತನ ಈ ವಿಶಿಷ್ಟವಾದ ನಡವಳಿಕೆಗೆ ಕಾರಣವನ್ನು ಕೇಳಿದಳು ಆದರೆ ಆತನು ಏನನ್ನೂ ಹೇಳಲಿಲ್ಲ ಇಡೀ ಸುವಾರ್ತೆಗಳಲ್ಲಿ ನಿರೂಪಿಸಿರುವ ಸಂಗತಿಗಳಿಂದ ನಾವು ಗ್ರಹಿಸುವುದು ತಾನು ಯಾವ ವರ್ಗದವರೊಡನೆಯಾದರೂ ಅವರು ಸುಂಕದವರೇ ಆಗಲಿ ಅಥವಾ ಪಾಪಿಗಳೇ ಆಗಿರಲಿ ಅವರಿಗೆ ಒಳ್ಳೆಯದನ್ನು ಮಾಡುವ ಯಾವುದೇ ಅವಕಾಶವನ್ನು ಅಲಕ್ಷ್ಯ ಮಾಡದೆ ಅವರೊಂದಿಗೆ ಬೆರೆಯಲು ಸಿದ್ಧವಿರುವ ನಮ್ಮ ಕರ್ತನ ದೀನಭಾವ ಹೀಗೆ ಆತನು ಶಾಸ್ತ್ರಿಗಳ ಮತ್ತು ಪರಿಸಾಯರಲ್ಲಿದ್ದ ಅವರ ಪ್ರತ್ಯೇಕವಾಗಿರುವ ಮನೋಭಾವವನ್ನು ಖಂಡಿಸಿ ಅದನ್ನು ತಿದ್ದಿಕೊಳ್ಳಲು ಹೇಳಿದ್ದನು ಆತನ ಸಾಮ್ಯಗಳಲ್ಲಿ ಒಂದು ವಿಶೇಷವಾಗಿ ಹೊರನೋಟಕ್ಕೆ ತಮಗಿಂತಲೂ ಹೆಚ್ಚು ಕೀಳಾದವರ ವಸ್ತ್ರವನ್ನಾದರೂ ಮುಟ್ಟಲು ಹಿಂಜರಿಯುವ ಸ್ವನೀತಿಯುಳ್ಳವರ ವಿಷಯವನ್ನು ತೋರಿಸಿ ಹೇಳಿದ್ದಾಗಿತ್ತು ನಮ್ಮ ಕರ್ತನು ಹೊರನೋಟಕ್ಕೆ ಕೀಳಾಗಿರುವುದನ್ನು ಮಾನ್ಯ ಮಾಡದೆ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆಂತಲೂ ಹಾಗೂ ಮನುಷ್ಯರ ದೃಷ್ಟಿಯಲ್ಲಿ ಅಧಿಕ ಮಾನ್ಯತೆ ಪಡೆದಿರುವ ಕೆಲವರು ತನ್ನ ದೃಷ್ಟಿಯಲ್ಲಿ ಮನುಷ್ಯರಲ್ಲಿ ತಿರಸ್ಕರಿಸಲ್ಪಟ್ಟ ಕೆಲವರಿಗಿಂತಲೂ ಅಸಹ್ಯವಾಗಿರುವರೆಂತಲೂ ತೋರಿಸಿಕೊಟ್ಟನು